ಉತ್ತರ ಕರ್ನಾಟಕ ಪರೀಕ್ಷಾ ವಾಹನ ಮಾಲಕರ ಸಂಘಟನಾ ಅವರಿಂದ ಇವತ್ತು ಬುಧವಾರ March 31, 2022 ಬೆಳಗಾವಿಯ RTO ಆಫೀಸ್ನಲ್ಲಿ 13 ಜಿಲ್ಲೆಗಳ ವರಿಷ್ಠ ಅಧಿಕಾರಿಗಳ ಸಮ್ಮುಖದಲ್ಲಿ ಉತ್ತರ ಕರ್ನಾಟಕ ರಿಕ್ಷಾ ಮಾಲೀಕರು ನಾನಾ ಬೇಡಿಕೆ ಮುಖಾಂತರ ಹೋರಾಟವನ್ನು ನಡೆಸಿದ್ದಾರೆ. ಮುಖ್ಯ ಬೇಡಿಕೆಗಳು ಇದಾದಂತಾಗಿದ್ದು, ರಿಕ್ಷಾ ನಡೆಸಲು ಬ್ಯಾಚ್ ಲೈಸೆನ್ಸ್ ಅವಶ್ಯಕತೆ ಇದೆ, ಆದರೆ LMV ಲೈಸೆನ್ಸ್ ಸಿಗುತ್ತಿದೆ, ಆದ್ದರಿಂದ ಅಪಘಾತದ ವೇಳೆ ಇನ್ಸೂರೆನ್ಸ್ಗೆ ಕಲೆಹಾಮ್ಗೆ ಅಡ್ಡಿಯಾಗುತ್ತಿದೆ. ಅಷ್ಟೇ ಅಲ್ಲದೆ ಪಾಸಿಂಗ್ ಮತ್ತು ಪರ್ಮಿಟ್ ರಿನ್ಯೂಗೆ ಲೇಟ್ ಆಗುವ ಕಾರಣ ತಿಂಗಳಿಗೆ ದಂಡ ತುಂಬಬೇಕಾಗುತ್ತಿದೆ. ಕರ್ನಾಟಕದಲ್ಲಿ 2-stroke ರಿಕ್ಷಾ ಕಂಡೀಷನ್ ಇದ್ದರೆ ಮಾತ್ರ ಪೊಲ್ಯೂಷನ್ ಚೆಕ್ಕಿಂಗ್ ಮಾಡಿಕೊಡಬೇಕು ಮತ್ತು ರಿಕ್ಷಾ ಚಾಲಕರಿಗೆ ಬೆಳಗಾವಿ ಜಿಲ್ಲೆಯಲ್ಲಿ ಪರವಾನಿಗೆ ಕೊಡಬೇಕು. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ನಿಪ್ಪಾಣಿ, ಸಂಕೇಶ್ವರ, ಹುಕ್ಕೇರಿ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಅಥಣಿ, ಜಮಖಂಡಿ, ಚಿಕ್ಕೋಡಿ, ಬನಹಟ್ಟಿ, ಬೈಲಹೊಂಗಲ, ರಾಯಬಾಗ, ಅಂಕಲಿ ಮತ್ತು ಗದಗ ಮತ್ತಷ್ಟು ಮಧ್ಯವರ್ತಿ ರಿಕ್ಷಾ ಚಾಲಕರು ಮಾಲೀಕರು ಈ ಸಂದರ್ಭದಲ್ಲಿ JTC ಸಾಮ್ರಾಣಿ ಸರ್ ಮತ್ತು ಕಾಮೇರ್ ಶೋಭಾ ಅವರು ಈ ಕುರಿತು ಯೋಚಿಸಿ ಇದಕ್ಕೆಲ್ಲ ಎಲ್ಲರಿಗೂ ನ್ಯಾಯ ಸಿಗುವಂತೆ ಮಾಡುತ್ತೇವೆ ಎಂದು ಕರೆಯನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ RTO ಕಮಿಷನರ್, ಜಾಯಿಂಟ್ ಕಮಿಷನರ್, ಉತ್ತರ ಕರ್ನಾಟಕ ರಿಕ್ಷಾ ಚಾಲಕ ಸಂಘಟನೆಯ ಅಧ್ಯಕ್ಷ ಶೇಖರಯ್ಯ ಮಠಪತಿ, ಗೌರವ ಅಧ್ಯಕ್ಷ ಶರೀಫ್ ಬಡೇಕರ್, ಸೆಕ್ರೆಟರಿ ಜೀವನ್ ಉತಕರಿ, ಸಂಚಾಲಕರಾದಂತಹ ಗಜಾನನ ಕಾಪೆ, ನಿಪ್ಪಾಣಿ ರಿಕ್ಷಾ ಸಂಘಟನಾ ಉಪಾಧ್ಯಕ್ಷರು ಪ್ರವೀಣ್ ಜಳಕೆ, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸಂಘಟನಾ ಕಾರ್ಯಕರ್ತರು ಉಪಸ್ಥಿತಿಯಲ್ಲಿ ಈ ನಾನಾ ಬೇಡಿಕೆ ಹೋರಾಟ ಕಾರ್ಯ ನಡೆಸಲಾಗಿದೆ. ನಾವು ಅಲ್ಲಿ ಒಂದು 10 ನಿಮಿಷ ನಮಗೆ ನೀವು ಅಲ್ಲಿ ಜಂಟಿ ಆಗಿಬಿಟ್ಟಿದ್ದೆ. ಯಾಕಂದರೆ ಇಲ್ಲಿ ಆಟೋ ರಿಕ್ಷಾ ಚಾಲಕರು ಸಮಸ್ಯೆಗಳು ಭಾಳ ಇದ್ದಾವೆ. ಇಲ್ಲಿವರೆಗೆ ಸುಮಾರು ವರ್ಷಗಳಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಮುಗಿಲ್ಲ. ಸಮಸ್ಯೆಗಳು ಒಂದು ಎರಡು ಅಲ್ಲ ನಮಗೆ, ಏಕೆಂದರೆ ಅದು ಸಾರಿಗೆ ಇಲಾಖೆಯಲ್ಲಿ ಇರೋದು ಮಾತ್ರ ಬಂದಿದ್ದೀನಿ ಸರ್. ನಾವು ಆಟೋ ರಿಕ್ಷಾ ಚಾಲಕರದ್ದು ಏನಿದೆ ಅಂದರೆ ಪ್ರತ್ಯೇಕ ಅವರಿಗೆ ಲೈಸೆನ್ಸ್ಗೋಸ್ಕರ ಸುಮಾರು ಯಾವತ್ತು ನೀವು ಜಾರಿ ಮಾಡಿದ್ರಿ, ಕೇಂದ್ರ ಮತ್ತು ಕೋರ್ಟ್ ಎರಡು ಜಾರಿ ಮಾಡಿದ್ದಾರೆ, ಅವತ್ತಿಂದ ನಮ್ಮ ಆಟೋ ರಿಕ್ಷಾ ಚಾಲಕರು ಲೈಸೆನ್ಸ್ಗೋಸ್ಕರ ವಂಚನೆ ಆಗ್ತಿದೆ ಒಂದು. ಆಮೇಲೆ 2-stroke ಒಂದು ಮೊನ್ನೆ ಕೂಡ ಒಂದು ಅದೊಂದು ಬಗ್ಗೆ ಪೊಲ್ಯೂಷನ್ ಸಂಬಂಧ ಬ್ಯಾನ್ ಮಾಡಬೇಕು ಅಂತ ಚರ್ಚೆ ಆಗಿದೆ. ಎರಡು ಇನ್ನು ಮೂರನೇ ಕೆಲವು ವಿಷಯಗಳು ಮಾತಾಡಲಿಕ್ಕೆ. ಬ್ಯೂರೋ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.